ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ಪ್ರೀತಿಯ ಅದ್ಭುತ ಸಮಯದ ವೀಕ್ಷಕರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಬಾರ ಮಾಡಿಕೊಳ್ಳುತ್ತೇವೆ. ಸಚ್ ಅ ಜಾಯ್ ಟು ಸಿ ಈಚ್ ಒನ್ ಆಫ್ ಯಾಲ್ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್. ಈ ಒಂದು ಸಮಯದಲ್ಲಿ ನಾವು ಕರ್ತನು ನಮಗೆ ಜೀವವನ್ನು ಕೊಟ್ಟು ನಮಗೆ ಆತನ ಕೃಪೆಯಿಂದ ನಮಗೆ ಇದುವರೆಗೂ ನಡೆಸಿದ ದೇವನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ವೇಳೆಯಲ್ಲಿ ನಾವು ಕರ್ತನ ವಾಕ್ಯವನ್ನು ನಾವು ಕೇಳಲಿದ್ದೇವೆ. ಆಮೇನ್. ಲೆಟ್ಸ್ ಆಲ್ ಲಿಸನ್ ಟು ದ ವರ್ಡ್ ಆಫ್ ಗಾಡ್. ದೇವರು ನಮ್ಮೊಂದಿಗೆ ಮಾತನಾಡುವಂಥ ದೈವನಾಗಿದ್ದಾನೆ. ಆತನು ನಿಜವಾಗಲೂ ನಮ್ಮ ಸಂದರ್ಭ, ನಮ್ಮ ಸಿಚುವೇಶನ್ ನಾನು ಅನೇಕ ಸಮಯದಲ್ಲಿ ನೋಡಿದ್ದೇನೆ. ವೆನ್ ಯು ಆರ್ ಬ್ರೋಕನ್, ನಾವು ಒಡೆದು ಹೋಗಿರುವ ಸಮಯದಲ್ಲಿ, ನಾವು ಒಂದು ಲಾಸ್ಟ್ ಸಿಚುವೇಶನಲ್ಲಿ, ಇಲ್ಲ ನಾವು ಡಿಪ್ರೆಸ್ಡ್ ಆಗಿರುವಾಗ, ನಾವು ಕಣ್ಣೀರಲ್ಲಿರುವಾಗ, ಯಾವುದೋ ಒಂದು ವಿಧದಲ್ಲಿ ಕರ್ತನ ಮುಂದಿಗೆ ಮಾತನಾಡುವಂಥ ಅನೇಕ ಕಾರ್ಯಗಳು ನಾವು ನೋಡ್ತೇವೆ. ಮೋಸ್ಟ್ ಆಫ್ ದ ಟೈಮ್ ನಾವು ನೆನೆಸ್ತೇವೆ ದೇವರು ನಮ್ಮೊಂದಿಗೆ ಶಬ್ದವಾಗಿ ಮಾತಾಡಬೇಕು, ಅಂದರೆ ಆಡಿಯಬಲ್ ವಾಯ್ಸ್. ದೇವರು ಆಡಿಯಬಲ್ ವಾಯ್ಸ್ನಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಹೀ ಸ್ಪೀಕ್ಸ್ ಥ್ರೂ ಲಾಡ್ ಆಫ್ ಸಿಚುವೇಶನ್ಸ್. ಅನೇಕ ಕಾರ್ಯಗಳನ್ನು ಇಟ್ಟು ನಮ್ಮೊಂದಿಗೆ ಮಾತನಾಡುವಂಥ ದೈವನಾಗಿದ್ದಾನೆ. ಅದು ಮಕ್ಕಳಾಗಿರಬಹುದು, ಇಲ್ಲಾದರೆ ನಿಮ್ಮ ಕುಟುಂಬದಲ್ಲಿ ಅವರಿರಬಹುದು, ಇಲ್ಲ ವಾಕ್ಯದ ಮುಖಾಂತರವಾಗಿ. ಇಟ್ ಕ್ಯಾನ್ ಬಿ ಅ ಸ್ಮಾಲ್ ಥಿಂಗ್ ದಟ್ ಗಾಡ್ ಸ್ಪೀಕ್ಸ್ ಟು ಅಸ್. ಆಮೆನ್. ಎಲ್ಲ ವಿಧಿಯದಲ್ಲೂ ದೇವರು ನಮ್ಮೊಂದಿಗೆ ಮಾತನಾಡುವಂಥ, ನಮ್ಮನ್ನು ಡೈರೆಕ್ಟ್ ಮಾಡುವಂಥ ದೈವನಾಗಿದ್ದಾನೆ. ಆದ್ದರಿಂದ ಈ ವೇಳೆಯಲ್ಲಿ ಕರ್ತನು ನಮ್ಮೊಂದಿಗೆ ಏನನ್ನು ಮಾತನಾಡಲು ಇವತ್ತಿದ್ದಾನೆ ಎಂದು ಹೇಳಿ ನಾವು ಸ್ವಲ್ಪ ವೇದದ ಪಕ್ಕದಲ್ಲಿ ನಾವು ಗಮನವನ್ನು ಸಲ್ಲಿಸುವ. ಇವತ್ತು ಒಂದು ವಾಕ್ಯವನ್ನು ನಾವು ಓದುವ, ಪ್ರಾವರ್ಬ್ಸ್ ಚಾಪ್ಟರ್ 21:2. ನಾನು ನಿಮಗಾಗಿ ಓದುತ್ತೇನೆ. ಎವ್ರಿ ವೇ ಆಫ್ ಅ ಮ್ಯಾನ್ ಇಸ್ ರೈಟ್ ಇನ್ ಹಿಸ್ ಓನ್ ಐಸ್, ಬಟ್ ದ ಲಾರ್ಡ್ ವೇಸ್ ದ ಹಾರ್ಟ್ಸ್. ಎಲ್ಲ ಮನುಷ್ಯರ ಕ್ರಿಯೆಗಳು, ತನ್ನ ದಾರಿಗಳು ತನ್ನಗೆ ಅದು ರೈಟ್ ಆಗಿ ತೋಚುತ್ತದೆ. ಆದರೆ ದೇವರು ನಮ್ಮ ಹೃದಯವನ್ನು ನೋಡುವಂಥ ದೈವನಾಗಿದ್ದಾನೆ. ಇವತ್ತು ನಮ್ಮ ಹೃದಯ ಯಾವ ಪ್ರಕಾರದಲ್ಲಿದೆ, ನಾವು ದೇವರನ್ನು ಹುಡುಕುವಾಗ, ದೇವರ ಬಳಿ ನಾವು ಹೋಗುವಾಗ ಯಾವ ಕಾರ್ಯದಲ್ಲಿ, ವಾಟ್ ಈಸ್ ಅವರ್ ವೆಯ್ಟ್, ನಮ್ಮ ಹೃದಯದ ವೆಯ್ಟೇಜ್ ಏನು ಎಂದು ಇವತ್ತು ಸ್ವಲ್ಪ ನಾವು ಗಮನವನ್ನು ಸಲ್ಲಿಸಲು ಹೋಗುತ್ತೇವೆ. ಈ ಒಂದು ಸಂದೇಶದ ಒಂದು ಟಾಪಿಕ್ ಏನಂದರೆ, ಡು ವಿ ಆರ್ ವಿ ಬಿಹೈಂಡ್ ದ ಹ್ಯಾಂಡ್ ಆಫ್ ಗಾಡ್ ಆರ್ ಹಾರ್ಟ್ ಆಫ್ ಗಾಡ್. ನಮಗೆ ದೇವರ ಕರವನ್ನು ನಾವು ನೋಡುತ್ತಾ ಇದ್ದೇವಾ, ಇಲ್ಲ ಆತನ ಹೃದಯವನ್ನು ನಾವು ಅರಿತುಕೊಂಡಿದ್ದೇವಾ? ವಾಟ್ ಈಸ್ ದ ಡಿಫ್ರೆನ್ಸ್? ಇದು ಎರಡು ಬಹಳ ಒಂದು ದೊಡ್ಡ ಒಂದು ವ್ಯತ್ಯಾಸವುಳ್ಳ ಒಂದು ಕಾರ್ಯವಾಗಿದೆ. ಅನೇಕ ಸಮಯದಲ್ಲಿ ನಾವು ದೇವರ ಕರವನ್ನೇ ನೋಡುವವರಾಗಿದ್ದೇವೆ. ಇಲ್ಲಿ ನೀವು ಎಕ್ಸೋಡಸ್ ಚಾಪ್ಟರ್ 32:1 ಚಾಪ್ಟರ್ 1 ನೀವು ಓದ್ಕೊಂಡು ಹೋಗುವಾಗ ಅನೇಕ ಕಾರ್ಯಗಳನ್ನು ನೀವು ಓದಬಹುದು. ಅದು ಇಟ್ಸ್ ಅ ಚಾಪ್ಟರ್ ವೈಸ್, ಅದು ಅನೇಕ ಕಾರ್ಯಗಳಿರುವುದರಿಂದ ನಾನು ಹಾಗೆ ನಿಮಗೆ ಕಥೆಯಾಗಿ ನಿಮಗೆ ಹೇಳ್ಕೊಂಡು ಹೋಗ್ತೇನೆ. ಇಲ್ಲಿ ಎಕ್ಸೋಡಸ್ನಲ್ಲಿ ನಾವು ನೋಡ್ತೇವೆ, ಆರೋನ್ ಮತ್ತು ಇಲ್ಲಿ ಮೋಶೆ ಇವರ ಇಬ್ಬರು ದೇವರು ಆರಿಸಲ್ಪಟ್ಟಂಥ ಒಂದು ಪಾತ್ರೆಗಳು. ಇಬ್ಬರನ್ನು ದೇವರು ಆರಿಸಲ್ಪಟ್ಟರು. ಗಾಡ್ ಚೋಸ್ ಬೋತ್ ಆರನ್ ಆ್ಯಂಡ್ ಮೋಸಸ್. ಇಬ್ಬರನ್ನು ಆರಿಸಲ್ಪಟ್ಟಿರುವ ಈ ಸಮಯದಲ್ಲಿ ಒಂದು ಕಟ್ಟ ಬಂತು. ಮೋಶೆಗೆ ದೇವರು ಕರೆದರು, ಬಾಪ ಮೇಲೆ ಬಾ, ನಾನು ನಿನಗೆ ಕೆಲವು ಕಾರ್ಯಗಳನ್ನ ಹೇಳಬೇಕು ಅಂತ ಹೇಳಿದ ಮೇಲೆ ಮೋಶೆ ಮಲೆ ಮೇಲೆ ಹೋಗ್ಬಿಟ್ರು. ಮಲೆ ಮೇಲೆ ಹೋಗಿದ ಕೂಡಲೇ ಸ್ವಲ್ಪ ತಡವಾಯಿತು, ಸ್ವಲ್ಪ ಡೀಲೇ ಆಗಿದ ಕೂಡಲೇ ಅಲ್ಲಿರೋ ಜನರಿಗೆಲ್ಲ ಏನಾಯಿತು, ಅಯ್ಯೋ ನಮ್ಮ ಲೀಡರ್ ಮೇಲೆ ಹೋಗ್ಬಿಟ್ಟಿದ್ದಾರೆ, ಇನ್ನೂ ಬಂದಿಲ್ಲ, ಏನಾಯಿತು, ಅವ್ರು ಸತ್ತೋಗ್ಬಿಟ್ರು, ಏನಾಗ್ಬಿಡ್ತು, ಎತ್ತ ಆಗ್ಬಿಡ್ತು. ಆದ್ದರಿಂದ ನಮ್ಗೇನು ಬೇಕಿವಾಗ, ಒಂದು ದೇವರು, ಒಂದು ಏನಾದರೂ ಒಂದು ಆರ್ಟ್ ಮಾಡಿ ನಮಗೆ ಒಂದು ದೇವರನ್ನ ನೀವು ಮಾಡಿಕೊಡ್ಬೇಕಂತೇಳಿ ಆರೋನ್ ಹತ್ರ ಹೋಗಿ ಹೇಳುವಾಗ ಆರೋನ್ ಏನು ಮಾಡಿದ್ರು, ಹೌದಾ ಅಂತ ಹೇಳಿ ಏನು ಮಾಡಿದ್ರು ಅವರು, ಎಲ್ಲರೂ ನಿಮ್ಮ ಜುವೆಲ್ಸ್ ಎಲ್ಲ ಕೊಡ್ರಿ ಅಂತ ಹೇಳಿ ಎಲ್ಲನ ಹಾಕಿ ಆ ಗೋಲ್ಡ್ನೆಲ್ಲ ಅವರು ಮೆಲ್ಟ್ ಮಾಡಿ ಅಲ್ಲೊಂದು ಕಾಫ್ ಮಾಡಿಬಿಟ್ರು. ಆ ಕಾಫ್ ಮಾಡಿದೆ, ಇದೇ ನಿಮ್ಮ ದೇವರು ಅಂತ ಹೇಳಿ, ನಿಮ್ಮನ್ನು ಎಗಿಪ್ತಿಂದ ಕರೆದುಕೊಂಡು ಬಂದ ದೇವರು ಇದೇ ಅಂತ ಹೇಳಿ ಅಲ್ಲಿ ಹೇಳಿದ ಕೂಡಲೇ ಅಲ್ಲಿರೋ ಜನರೆಲ್ಲ ಒಂದೇ ಸಂತೋಷದಿಂದ ಆರ್ಪಾಟದಿಂದ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ನಾನು ವ್ಯತ್ಯಾಸವನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಆರೋನ್ ಮತ್ತು ಮೋಸ ಇವರಿಬ್ಬರು ಸಹ ಇದ್ದಾರೆ. ಇಬ್ಬರು, ಬೋತ್ ಆಫ್ ದೆಮ್ ಸಾ ದ ಹ್ಯಾಂಡ್ ಆಫ್ ಗಾಡ್. ದೇವರ ಕರವನ್ನು ಇಬ್ಬರು ನೋಡಿದರು, ದೇವರ ಅದ್ಭುತವನ್ನು ನೋಡಿದ್ರು. ಎರಡು ಏನು ಆ ವಿಭಾಗ ಆಗುವಂಥ ಆ ನೀರು ವಿಭಾಗ ಆಗುವುದನ್ನು ನೋಡಿದ್ರು, ರೆಡ್ ಸಿ ವಿಭಾಗ ಆಗುವುದನ್ನು ನೋಡಿದ್ರು. ಅದು ಮಾತ್ರ ಅಲ್ಲ, ಮನ್ನವನ್ನು ನೋಡಿದ್ರು, ಮತ್ತು ದೇವರು ನೀರನ್ನು ಕೊಡುವುದನ್ನು ನೋಡಿದ್ರು. ಆ ಎಲ್ಲ ಅದ್ಭುತಗಳನ್ನು ಆ ಒಂದು ವಿಲ್ಡರ್ನೆಸ್ನಲ್ಲಿರುವಾಗ, ಆ ಬರಿದಾದ ಒಂದು ಕಾರ್ಯದಲ್ಲಿರುವಾಗ ಎಲ್ಲ ಅದ್ಭುತಗಳನ್ನು ಇಸ್ರವೇಲ್ ಜನರು, ಮೋಶೆ, ಆರೋನ್ ಎಲ್ಲರೂ ನೋಡಿದ್ರು. ಈಗ ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಏನಂದರೆ, ನಾವು ಕರ್ತನ ಕರವನ್ನು ನೋಡಿ ನಾವು ಅಭ್ಯಾಸ ಆಗ್ಬಿಡ್ತು. ದೇವರ ಕರ, ಎಲ್ಲದಕ್ಕೂ ದೇವರ ಕರ ನಮಗೆ ಬೇಕು. ವಿ ಓನ್ಲಿ ನೋ ದ ಹ್ಯಾಂಡ್ ಆಫ್ ಗಾಡ್, ವಿ ಹ್ಯಾವ್ ಸೀನ್ ದ ಹ್ಯಾಂಡ್ ಆಫ್ ಗಾಡ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ದೇವರ ಕರವನ್ನು ಮಾತ್ರ ನಾವು ನೋಡಿದ್ದೇವೆ. ಆತನ ಕರ ಅಂದರೆ ಏನು,
ಗಳು, ಆತನ ಕಾರ್ಯದಲ್ಲಿ ಏನಂದ್ರೆ ನಮಗೆ ಮಿರಕಲ್ಸ್, ವಂಡರ್ಸ್, ಸೈನ್ಸ್, ಬ್ಲೆಸ್ಸಿಂಗ್ಸ್, ಪ್ರಾಸ್ಪ್ಯಾರಿಟಿ ಇದೆಲ್ಲವೂ ನಮಗೆ ಬಂದ್ಬಿಟ್ರೆ ವಿ ಆರ್ ಸೋ ಹ್ಯಾಪಿ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ಅಷ್ಟು ಸಂತೋಷ ಅಲ್ಲ. ಆದರೆ ಸ್ವಲ್ಪ ಆ ಸೈಲೆಂಟ್ ಪೀರಿಯಡ್ ಇರ್ತದೆ ನೋಡ್ರಿ. ಐ ವುಡ್ ಲೈಕ್ ಟು ಟೆಲ್, ಈ ಒಂದು 2020 ಇಸ್ ಅ ಸೈಲೆಂಟ್ ಪೀರಿಯಡ್. ಈ ಒಂದು ದೇವರು ನಮ್ಮೊಂದಿಗೆ ಮಾತನಾಡದೆ, ಆತನ ಅದ್ಭುತವನ್ನು ನೋಡದೆ, ಮಿರಕಲ್ಸ್ ಏನೂ ನಡೀತಾ ಇಲ್ಲ, ನಮ್ಮ ಜೀವಿತದಲ್ಲಿ ಒಂದು ಏನಪ್ಪಾ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ಬಂದಿರುವಂಥ ಒಂದು ಸಮಯ ಇದು. ಈ ಸಮಯದಲ್ಲಿ ಇದೇ ಥರನೇ ಏನಾಗ್ಬಿಡ್ತು, ಇಟ್ ವಾಸ್ ಅ ಸೈಲೆಂಟ್ ಪೀರಿಯಡ್ ಫಾರ್ ಆರನ್ ಆ್ಯಂಡ್ ಇಸ್ರಲೈಟ್ಸ್. ಅಲ್ಲಿಂದ ಎಗಿಪ್ತಿನಿಂದ ಬಂದಿದ್ದ ಇಸ್ರೇಲ್ ಜನರಿಗೂ ಆರನ್ಗೂ ಸೈಲೆಂಟ್ ಪೀರಿಯಡ್, ಯಾಕಂದರೆ ಮೋಸೆ ಇಲ್ಲ. ಮೋಸೆ ಏನಂದರೆ ದೇವರು ಏನಾದರೂ ಮಾತಾಡಿದ್ರೆ ಮಾತಾಡಿ, ಜನರು ಹೆಂಗಿರ್ರಿ ಅದು ಇದು ಅಂತ ಎಲ್ಲ ಹೇಳ್ತಾರೋ, ಎಲ್ಲರೂ ಮೋಟಿವೇಟ್ ಆಗಿದ್ರು. ಅದ್ಭುತ ನೋಡಿದ್ರು, ಏನಾದರೂ ಬೇಕಂದರೆ ಟಕ್ ಅಂತ ದೇವ್ರ ಹತ್ರ ಹೋಗಿ ಕೇಳುವಾಗ ಎಲ್ಲ ಬಂದ್ಬಿಡ್ತಾ ಇತ್ತು. ಇದನ್ನ ನೋಡಿ ನೋಡಿ ಅಭ್ಯಾಸ ಆಗಿ ಮೋಸೆ ಇವಾಗಿಲ್ಲ. ಆ ಒಂದು ಡೀಲೆ ಆಗುವಾಗ, ಆ ಒಂದು ಸೈಲೆಂಟ್ ಪೀರಿಯಡ್ ಬರುವಾಗ ದಿ ಬ್ಯಾಕ್ ಸ್ಲೈಡ್, ಅವರೆಲ್ಲರೂ ಹಿಂಜಾರಿ ಹೋಗುವಂಥ ಸಿಚುವೇಶನ್ ಬಂದಿತ್ತು. ನಿಮ್ಮ ಮುಂದೆ ನಾನು ಹೇಳಲು ಬಯಸುತ್ತೇನೆ, ನಿಮಗೆ ಬೇರೆ ದೇವರ ಕರವನ್ನು ನೋಡಿ ನೀವು ಅಭ್ಯಾಸ ಆಗಿದ್ದರೆ ನೀವು ಬಹಳ ಸುಲಭವಾಗಿ ನೀವು ಹಿಂಜಾರುವುದಕ್ಕೆ ತುಂಬ ಈಸಿ. ಯು ಕ್ಯಾನ್ ಬ್ಯಾಕ್ ಸ್ಲೈಡ್ ವೆರಿ ಈಸಿಲಿ. ಕ್ರಿಶ್ಚಿಯಾನಿಟಿ ಒಂದು ಮತ ಅಲ್ಲ, ದೇವರನ್ನೇ ಬಿಟ್ಟು ನೀವು ಹಿಂಜಾರುವುದಕ್ಕೆ ಬಹಳ ಸುಲಭವಾಗಿರುತ್ತದೆ. ಯಾಕೆ ಗೊತ್ತಾ, ನಾವು ಏನು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ, ದೇವರ ಕರವನ್ನು ನೋಡಿ, ಅದ್ಭುತವನ್ನು ನೋಡಿ, ಮಿರಕಲ್ಸ್ ನೋಡಿ, ಎಲ್ಲ ಸೈನ್ಸನ್ನು ನೋಡಿ, ನಮಗೆ ಬ್ಲೆಸ್ಸಿಂಗ್ಸ್ನ ನೋಡಿ, ಎಲ್ಲನ ನೋಡಿ 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 ಯಾವತ್ತು ಅದು ಬರಲ್ವೋ ಏನನ್ನಿಸ್ಬಿಡ್ತೀವಿ, ದೇವರಿಲ್ಲ, ಇನ್ನೊಂದು ದೇವರನ್ನು ಹುಡುಕಿ ನಾವು ಹೋಗುವಂಥ ಕಾರ್ಯ ಇದೆ. ಇವತ್ತು ಇನ್ನೊಂದು ದೇವರಂದರೆ ನೀವು ಐಡಲ್ ವರ್ಷಿಪ್ ಮಾಡೋದಲ್ಲ, ಆದರೆ ದೇವರ ಸ್ಥಾನದಲ್ಲಿ ಇನ್ನೊಂದು ದೇವರನ್ನು ಕೊಂಡು ಬರುವುದಕ್ಕೆ ಬಹಳ ಸುಲಭವಾಗಿ ನೀವು ಹಿಂಜಾರಿ ಹೋಗ್ಬಿಡ್ತೀರಾ. ಆರೋನ್ ದೇವರಿಗೆ, ಮೋಶೆಗೆ ಮೌತ್ ಪೀಸ್, ದೇವರ ಮೌತ್ ಪೀಸ್ ಆಗಿದ್ದಂಥ ಆರೋನೇ ಹಿಂಜಾರಿ ಹೋಗಿ ಆ ಒಂದು ಐಡಲ್ನ ಮಾಡೋದಕ್ಕೆ ಈಸಿ ಆಯಿತು. ಅದೇ ಆರೋನ್ಗೂ ಮೋಸೆಗೂ ಇರುವಂಥ ವ್ಯತ್ಯಾಸ ನೋಡ್ರಿ. ಮೋಸೆ ಮಲೆ ಮೇಲಿದ್ದ, ಮಲೆ ಮೇಲಿರುವಾಗ ದೇವರು ಈ ಶಬ್ದನ ಕೇಳ್ಬಿಟ್ಟು ಮೋಸೆಗೆ ಹೇಳ್ತಾ ಇದ್ದಾರೆ, ಮೋಶೆ ಅದೇ ಒಂದನೇ ಅಧಿಕಾರ ನೀವು ಓದ್ಕೊಂಡು ಹೋಗುವಾಗ ನಿಮ್ಗೆ ಗೊತ್ತಾಗುತ್ತೆ, ಮೋಶೆ ನನಗೆ ತುಂಬ ಆಕ್ರೋಶವಾಗಿದೆ, ಕೋಪ, ಉಗ್ರ ಕೋಪ ಬಂದಿದೆ ನನಗೆ, ಐ ವಿಲ್ ಡಿಸ್ಟ್ರಾಯ್ ದೋಸ್ ಪೀಪಲ್ ಅಂತ ಹೇಳುವಾಗ ಮೋಶೆ ಜನರಿಗಾಗಿ ನಿಂತು ಮಾತಾ, ದೇವರೇ ಅವ್ರು ನಿನ್ನ ಜನ ಅಪ್ಪ, ಯಾಕಷ್ಟು ಕೋಪ, ಇವ್ರಿಗಾಗಿ ನಿಂತು ಮಾತನಾಡುವಂಥ ಆ ಒಂದು ಹೃದಯ ಮೋಶೆಗಿತ್ತು. ಇದೇ ದೇವರ ಹೃದಯವನ್ನು ಅರಿತುಕೊಂಡಿರುವಂಥ ಮನುಷ್ಯನ ಒಂದು ಕಾರ್ಯ. ಆಮೇನ್. ನಮ್ಮ ಜೀವಿತದಲ್ಲಿ ಸ್ವಲ್ಪ ನೆನೆಸಿ ನೋಡಿ, ದೇವರ ಕರವನ್ನು ನೋಡಿರುವವರು ನಾವು, ನಮ್ಮ ಪ್ರಾರ್ಥನೆ ಹೇಗಿರುತ್ತದೆ, ನಮ್ಮ ಜೀವಿತ ಹೇಗಿರ್ತದೆ, ದೇವರೇ ನನ್ನ ಮಾತ್ರ ಆಶೀರ್ವದಿಸು, ನನ್ನ ಮಾತ್ರ ಚೆನ್ನಾಗಿಡು, ನಾನು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಸರೌಂಡಿಂಗ್ ಚೆನ್ನಾಗಿರಬೇಕು, ಅವ್ರು ಹೆಂಗಾದರೂ ಹೋಗಲಿ, ನನ್ನ ವಿರೋಧ ಮಾಡಿದವರೆಲ್ಲ ಹೇಗಾದರೂ ಹಾಳಾಗಿ ಹೋಗಲಿ, ನನಗೆ ಅದ್ರ ಬಗ್ಗೆ ಟೆನ್ಷನ್ನೇ ಇಲ್ಲ ಅಂತ ಹೇಳಿನೇ ನಾವು ನೆನೆಸುತ್ತೇವೆ. ಆದರೆ ದೇವರ ಹೃದಯವನ್ನು ಅರಿತಿರುವಂಥ ಮೋಶೆ, ಈ ಜನರು ಮೋಶೆನ ಕಲ್ಲು ಹೊಡೆದು ಸಾಯಿಸ್ಬೇಕಂತೆಲ್ಲ ಪ್ಲ್ಯಾನ್ ಮಾಡಿದ್ರು. ಅಷ್ಟು ಕಠಿಣವಾದ ಜನ ಇವರು, ಅಷ್ಟು ಮೋಸವಾದ ಜನ ಇವರು. ಇವರಿಗಾಗಿ ಮೋಶೆ ಮಧ್ಯದಲ್ಲಿ ನಿಂತು ಪ್ರಾರ್ಥಿಸುತ್ತಾ ಇದ್ದಾನೆ ದೇವರ ಬಳಿಗೆ. ಏನ್ ಮಾಡ್ತಾ ಇದ್ದಾರೆ, ಈ ಸ್ಟ್ಯಾಂಡಿಂಗ್ ದ ಗ್ಯಾಪ್ ಅಂಡ್ ಫೈಟಿಂಗ್, ಸೇಯಿಂಗ್ ಲಾರ್ಡ್ ದೇ ಆರ್ ಯುವರ್ ಪೀಪಲ್, ಅವರು ನಿನ್ನ ಜನ, ನೀನ್ ತಾನೇ ಕರ್ಕೊಂಡು ಬಂದೆ, ಅವ್ರ ಮೇಲೆ ಯಾಕಿಷ್ಟು ಕೋಪ ನಿನಗೆ ಅಂತ ಹೇಳಿ. ಅವಾಗ ದೇವರ ಮನಸ್ಸು ಹೇಗಿದ್ದಿರ್ಬೋದು, ನನ್ನ ಹೃದಯವನ್ನು ಅರಿತುಕೊಂಡಿರುವಂತ ದಾಸ ಇವ, ಹಾಲೆಲೂಯ. ಇವತ್ತು ನಾವು ದೇವರ ಹೃದಯವನ್ನು ಅರಿತುಕೊಂಡಿದ್ದೇವಾ, ಇಲ್ಲ ಬೇರೆ ದೇವರ ಕರವನ್ನು ನೋಡ್ತಾ ಇದ್ದೇವಾ? ಮೋಶೆ ದೇವರ ಹೃದಯವನ್ನು ಅರಿತುಕೊಂಡಿರುವುದರಿಂದ ಆ ಜನರನ್ನು ಒಂದು ಪಕ್ಕದಲ್ಲಿ ಹೇಳ್ತಾರೆ, ಮೋಶೆ ಏನಂತ ಹೇಳ್ಬಿಟ್ಟು, ದೇವರೇ ಏನಕ್ಕಿದ್ರು ನನ್ನ ಹೆಸರನ್ನ ನೀನು ಅಳಿಸ್ಬಿಟ್ರು ಕೂಡ ಪರವಾಗಿಲ್ಲ, ಈ ಜನರನ್ನು ನೀನು ಕರುಣೆ ತೋರಿಸಪ್ಪ ಅಂತ ಹೇಳಿ. ಇದು ಯಾರ ಹೃದಯ, ದೇವರು ಕರುಣೆಯುಳ್ಳ ದೈವನಾಗಿದ್ದಾನೆ. ಅನೇಕ ಸಮಯದಲ್ಲಿ ಈ ಒಂದು ಕಾರ್ಯವನ್ನು ಓದುವಾಗ ನಾನು ಈ ರೀತಿಯಲ್ಲಿ ನೆನೆಸಿದೆ, ವೈ ಶುಡ್ ಗಾಡ್ ಸೇ ದಟ್ ಹಿ ವಿಲ್ ಡಿಸ್ಟ್ರಾಯ್, ಯಾಕೆ ದೇವರು ಹೀಗೆ ಮಾಡ್ತೇನೆ ಅಂತ ಹೇಳಿದ್ರು. ಅನೇಕ ಸಮಯದಲ್ಲಿ ದೇವರು ಟೆಸ್ಟ್ ಮಾಡ್ತಾರೆ, ಈ ಒಂದು ವರ್ಡ್ನ ಹಾಕಿ, ದಿಸ್ ಇಸ್ ಮೈ ಇಮ್ಯಾಜಿನೇಷನ್, ಈ ವರ್ಡ್ನ ಹಾಕಿ ದೇವರು ಹೇಳಿರ್ಬೋದು, ನಾನು ಅವನು ಅಳಿಸ್ಬಿಡ್ತೇನೆ ಅನ್ನುವಾಗ ಅವನಿಗೆ ದೇವರ ಹೃದಯ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡೋದಕ್ಕೆ ದೇವರಿ ಕಾರ್ಯ ಇಲ್ವಾ. ಹೌದು ಅಳಿಸ್ಬಿಡು, ನನಗೆ ತುಂಬ ಟೆನ್ಷನ್, ನನ್ನ ಕಲ್ಲು ಎದು ಸಾಯಿಸಕ್ಕೆ ಇದಕ್ಕೆ ನಾನು ಕಾಯ್ತಾ ಇದ್ದೆ, ಬಾ ದೇವರೇ ಇಬ್ಬರು ಹೋಗೋಣ, ಅವನ ಒಂದು ಕೈ ತೋರಿಸೋಣ, ಒಂದು ಗತಿ ತೋರಿಸೋಣ ಅಂತ ಹೇಳಿರ್ತಾ ಇದ್ವಿ ನಾವು. ಯಾಕೆ ಮೋಶೆ ದೇವರ ಕರವನ್ನು ಮಾತ್ರ ನೋಡಿದರೆ ಈ ವಿಧವಾಗಿ ಅವನು ಹೇಳಿರ್ತಾ ಇದ್ದ. ಆದರೆ ಮೋಶೆಯೋ ದೇವರ ಹೃದಯವನ್ನು ಅರಿತುಕೊಂಡಿರುವುದಾಗಿರೋದ್ರಿಂದ ಅವನು ಹೇಳಿದ ಮಾತುಗಳೇನು ಗೊತ್ತಾ, ದೇವರೇ ಅವ್ರು ನಿನ್ನ ಜನ, ಡೋಂಟ್ ಡಿಸ್ಟ್ರಾಯ್ ದೆಮ್, ಅವರಿಗಾಗಿ ನಿಂತ. ದೋ ಮೋಸಸ್ ವಾಸ್ ಹರ್ಟ್, ದೋ ಮೋಸಸ್ ವಾಸ್ ಟ್ರಬಲ್ಡ್ ಬಿಕಾಸ್ ಆಫ್ ದೀಸ್ ಪೀಪಲ್, ಈ ಜನರ ಮುಖಾಂತರವಾಗಿ ಮೋಶೆಗೆ ಅನೇಕ ಕಾರ್ಯಗಳು ನಡೆದಿದ್ದರೂ ಸಹ ಆತನಿಗಿದ್ದಂಥ ಹೃದಯ
ಕ್ರಿಸ್ತನ ಹೃದಯ. ಯಾಕೆ? ದೇವರ ಹೃದಯವನ್ನು ಅರಿತುಕೊಂಡಿರುವವನಾಗಿದೆ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ನೆನೆಸಿ ನೋಡಿರಿ, ನಿಮ್ಮ ಗಂಡ ನಿಮಗೆ ಕಷ್ಟ ಕೊಡ್ತಾ ಇರ್ಬೋದು, ಕುಡ್ಕೊಂಡು ಬರ್ಬೋದು, ಇಲ್ಲ ನಿಮಗೆ ಎದುರಿನಲ್ಲಿ ಇರುವಂಥ ಜನರು ನಿಮ್ಮ ವಿರೋಧಿಗಳಾಗಿರ್ಬೋದು, ನಿಮ್ಮ ಮೇಲೆ ಕಲ್ಲಾಕಿ ನಿಮ್ಮ ಮೇಲೆ ನಿಮ್ಮನ್ನ ಸಾಯಿಸಬೇಕು, ನೀವು ಏನು ಇಲ್ದಿರಂಗಾಗಬೇಕು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್, ನಿಮ್ಮ ಬಿಸ್ನೆಸ್ನಲ್ಲಾಗಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ನಿಮ್ಮ ರಿಲೇಷನ್ಶಿಪ್ ಆಗಲಿ, ನೀವು ಚೆನ್ನಾಗಿ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದಿರ್ಬೋದು. ಯುವಕರೆಲ್ಲ ಇವೆಲ್ಲ ಮೋಸ್ಟ್ ಆಫ್ ಯುವರ್ ಅಂದರೆ ರಿಲೇಷನ್ಶಿಪ್, ಬಟ್ ಆ ರಿಲೇಷನ್ಶಿಪ್ಪಲ್ಲಿರುವಾಗ ನಿಮ್ಮನ್ನ ಬ್ರೇಕ್ ಮಾಡಿ, ನಿಮ್ಮನ್ನು ಅಸಹ್ಯ ಪಡಿಸಿ, ನಿಮ್ಮ ಮೇಲೆ ಬೇಡದೇ ಇರುವ ಕಾರ್ಯಗಳನ್ನ ಹೇಳಿ ಹೊರಸಿ ಅನೇಕ ಕಾರ್ಯಗಳನ್ನು ನಿಮ್ಮನ್ನ ಡಿಸ್ಟ್ರಾಯ್ ಮಾಡುವಂಥ ಸಮಯದಲ್ಲಿ ನೀವು ದೇವರ ಕರವನ್ನು ನೋಡಿರುವುದು ಮಾತ್ರ ಅಲ್ಲ, ದೇವರ ಹೃದಯವನ್ನು ಅರಿತುಕೊಂಡರೆ ನೀವು ಅವರಿಗಾಗಿ ಪ್ರಾರ್ಥಿಸುವವರಾಗಿ ಮಾರುವಾಗ ದೇವರು ನಿಮ್ಮನ್ನು ಎತ್ತರಿಸಿ ನಿಮ್ಮನ್ನು ಆಶೀರ್ವದಿಸುವ ದೈವನಾಗಿದ್ದಾನೆ. ಆಮೇಲೆ ಇವತ್ತು ನಮಗೆಲ್ಲ ಬೇಕಾಗಿರೋದು ದೇವರ ಕರ ಮಾತ್ರವೇ, ದೇವರ ಕರ ಮಾತ್ರವೇ ನಮಗೆ ಬೇಕು. ಆದರೆ ದೇವರು ಹೃದಯ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಗಾಡ್ ಇಸ್ ವೇಟಿಂಗ್ ಫಾರ್ ಅ ರಿಲೇಷನ್. ನಮ್ಮೊಂದಿಗೆ ದೇವರು ಕಾಯ್ತಾ ಇರುವುದು ಏನಂದ್ರೆ ನಮ್ಮೊಂದಿಗೆ ಒಂದು ಐಕ್ಯತೆಯನ್ನು ಒಂದು ಕಥೆಯನ್ನು ನಿಮ್ಗೆ ಹೇಳ್ತೇನೆ. ಒಂದು ದಿನ ಒಂದು ಅಪ್ಪ ಮಗ ಇವರಿಬ್ರು ಮನೇಲಿರುವಾಗ ಮಗ ಅಪ್ಪ ಬಂದು ತುಂಬ ಲೇಟಾಗಿ ಕೆಲಸ ಮುಗಿಸ್ಕೊಂಡು ಬಂದಾಗ ಮಗ ಬಾಗಿಲು ತೆಗೆದುಬಿಟ್ಟು ಅವರಪ್ಪನ ಒಳಗೆ ಬರೋಕ್ಕಿನ ಮುಂಚೆನೆ ಒಂದು ಕ್ವೆಶ್ಚನ್ ಕೇಳಿದಂತೆ ಅವ್ರ ಮಗ, ಅಪ್ಪ ಒಂದು ಅವರ್ಗೆ ನೀನು ಎಷ್ಟು ಸಂಪಾದನೆ ಮಾಡ್ತೀಯ ಅಂತೇಳಿ. ಅಪ್ಪಗೆ ತುಂಬ ಕೋಪ ಬಂದ್ಬಿಡ್ತು, ಇಷ್ಟು ಕಷ್ಟಪಟ್ಟು ನಾನು ಒಳಗೆ ಬರ್ತಾ ಇದ್ದೀನಿ, ಈ ನನ್ನ ಮಗನಿಗೆ ಈ ಥರ ಒಂದು ಕ್ವೆಶ್ಚನ್ ನನ್ನ ಕೇಳಬೇಕಾ ಇವನು ಅಂತ ಹೇಳ್ಬಿಟ್ಟು, ಅದೆಲ್ಲ ನಿನಗೇನು ಬೇಕಾಗಿಲ್ಲ ಹೋಗು ಅಂತ ಹೇಳಿದ ಮೇಲೆ ಅವನು ಹೇಳ್ತಾನಪ್ಪ ನಾನು ಒಂದು 50 ರುಪೀಸ್ ಬೇಕು ಅಂತ ಹೇಳಿ. ಆವಾಗ ಅಪ್ಪ ಹೇಳ್ತಾರಂತೆ, ನಿನಗೆ ಯಾಕೆ 50 ರುಪೀಸು, ಬೇಡದೇರ ಟಾಯ್ಸು, ಬೇಡದೇರ ಇದು, ನಾನು ಕಷ್ಟಪಟ್ಟು ಬರ್ತಾ ಇದ್ದೀನಿ, ನಿನಗೆ ಬೇಡದೇರ ಆ ಕಾರ್ಯಗಳನ್ನೆಲ್ಲ ತೆಗಿಯಕ್ಕೆ ನಿನಗೆ ನಾನು 50 ರುಪೀಸ್ ಕೊಡ್ಬೇಕು, ಆಗಲ್ಲ ಹೋಗು ಅಂತ ಹೇಳಿದ್ಮೇಲೆ ಮಗ ಹಾಗೆ ಹೋಗಿ ಬೆಡ್ಡಲ್ಲಿ ಮಲ್ಕೊಂಡ್ಬಿಟ್ಟ. ಮಲ್ಕೊಂಡಿದ ಮೇಲೆ ಅಪ್ಪ ಸ್ವಲ್ಪ ಕೋಪ ಎಲ್ಲ ಟೆನ್ಷನ್ ಎಲ್ಲ ಕೆಲಸದ ಟೆನ್ಷನ್ ಎಲ್ಲ ಸುಧಾರಿಸ್ಕೊಂಡು ಕುತ್ಕೊಂಡಿರುವಾಗ, ಛೇ ಮಗ ಏನಕ್ಕೋಸ್ಕರ 50 ರೂಪಾಯಿ ಕೇಳಿದ್ನು, ಹೋಗಿ ಕೊಟ್ಬಿಡೋಣ ಅಂತ ಹೇಳಿ ಮಗ ಬೆಡ್ರೂಮ್ಗೆ ಹೋಗಿ ಮಗನ್ನ ನೋಡಕ್ಕೆ ಹೋಗಿ ಅಪ್ಪ ಹೇಳ್ದಂತೆ, ಮಗ ಎದ್ನಂತೆ ಏನಪ್ಪ ಅಂತ ಹೇಳುವಾಗ ಅಪ್ಪ ಕೇಳ್ದಂತೆ, ಏನಪ್ಪ ನೀನು 50 ರೂಪಾಯಿ ಕೇಳ್ದಿಯಲ್ಲ ಏನಕ್ಕೆ, ತಗೋ ಅಂತ ಹೇಳಿ ಆ 50 ರೂಪಾಯಿ ಕೊಟ್ಟಾಗ ಅವನು ಪಿಲ್ಲೋ ಅವನದು ದಿಮ್ಮು ಕಡಿಯಿಂದ ಇನ್ನೊಂದು ಸ್ವಲ್ಪ ದುಡ್ಡನ್ನು ಎತ್ತಿ ಎಣಿಸ್ತಾ ಅವನು ಕೂತಂತೆ. ಎಣಿಸ್ತಾ ಇರುವಾಗ ಅಪ್ಪ ಕೇಳ್ದ, ಅಪ್ಪಗೆ ಇನ್ನೂ ಕೋಪ ಬಂದ್ಬಿಡ್ತದೆ, ನಿನ್ನ ಹತ್ರ ಆಲ್ರೆಡಿ ದುಡ್ಡು ಇಟ್ಕೊಂಡು ನನ್ನ ಹತ್ರ ಇನ್ನೂ ನೀನು ದುಡ್ಡು ಕೇಳ್ತಾ ಇದೆಯಲ್ಲ, ಇದು ಏನಕ್ಕೆ ಅಂತ ಹೇಳಿ ಅಪ್ಪ ಕೋಪದಲ್ಲಿ ಭಯಕ್ಕೆ ಶುರು ಮಾಡುವಾಗ ಅವನು ಏನು ಮಾಡಿದ್ರಂತೆ, ಆವಾಗ ತಿರ್ಗಾ ಈ ಹುಡುಗ ಕೇಳಿದ್ನಂತೆ ಅವರಪ್ಪನ, ಅಪ್ಪ ನಿನಗೆ ಎಷ್ಟಪ್ಪ ಒನ್ ಅವರ್ಗೆ ಎಷ್ಟಪ್ಪ ನಿನಗೆ ಸಂಪಾದನೆ ಅಂತ ಹೇಳುವಾಗ ಅವರಪ್ಪ, 100 ರೂಪಾಯಿ ನನಗೆ ಒನ್ ಅವರ್ಗೆ 100 ರೂಪಾಯಿ ಸಂಪಾದನೆ ಮಾಡ್ತೀವಿ, ಇವಾಗ ಏನು ನಿನಗೆ ದೊಡ್ಡ ವಿಷಯ, ದುಡ್ಡಿಟ್ಕೊಂಡು ನೀನು ಇನ್ನೂ ನನ್ನ ಹತ್ರ ದುಡ್ಡು ಕೇಳ್ತಾ ಇದೆಯಾ ಅಂತ ಹೇಳಿ ಅವನೇನು ಮಾಡಿದಂತೆ, ಎಲ್ಲ ದುಡ್ಡು ಅವನ ಹತ್ರ ಇದ್ದ ದುಡ್ಡು ಅಪ್ಪ ಕೊಟ್ಟಿದ್ದ 50 ರೂಪಾಯಿ ಎಲ್ಲ ಸೇರಿಸ್ಬಿಟ್ಟು ಅವರಪ್ಪನ ಕೈ ಕೊಟ್ಟನಂತೆ, ಅಪ್ಪ ಇಂದ 100 ರೂಪಾಯಿ ಇದೆ ಇದರಲ್ಲಿ, ನನ್ನ ಜೊತೆ ನಾಳೆ ಒಂದು ದಿನ 1 ಅವರ್ ನನ್ನ ಜೊತೆ ಡಿನ್ನರ್ಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಕೊಟ್ಟಿದ್ದ ಕೂಡಲೇ ಅಪ್ಪ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನ್ನ ಮಗ ನನ್ನೊಂದಿಗೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿ, ನನ್ನ ಹೃದಯವನ್ನು ಅರಿತುಕೊಳ್ಳುವುದಕ್ಕಾಗಿ, ನನ್ನೊಂದಿಗೆ ಐಕ್ಯತೆಯನ್ನು ಉಂಟು ಮಾಡುವುದಕ್ಕಾಗಿ ಆತನು ನನಗೆ ದುಡ್ಡನ್ನು ಕೊಟ್ಟು ಆ ಸಮಯವನ್ನು ಕೊಂಡುಕೊಳ್ಳುತ್ತಾ ಇದ್ದಾನಲ್ಲ ಅಂತ ಹೇಳಿ ಅಪ್ಪ ಹೃದಯ ಒಡೆದು ಹೋಗಿ ಈ ಅಂಡರ್ಸ್ಟುಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸನ್. ಈ ದಿನದಲ್ಲಿ ಅನೇಕ ಸಮಯದಲ್ಲಿ ನಮಗೆಲ್ಲ ಏನು ಗೊತ್ತಾ, ವಿ ಆರ್ ಸೋ ಬಿಸಿ ಇನ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿ ಎಷ್ಟು ಬ್ಯುಸಿ ಆಗಿದ್ದೀವಿ ಅಂದರೆ ದೇವರು ಕೊಟ್ಟಿರುವಂಥ ಕೆಲಸ, ದೇವರು ಕೊಟ್ಟಿರುವಂಥ ಕಾರ್ಯ, ವಿ ಆರ್ ಸೋ ಅದಕ್ಕೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಲ್ಲ. ಆದರೆ ಯಾರು ಆತನ ಪಾದದಲ್ಲಿ ಕುಳಿತು ಆತನ ಹೃದಯವನ್ನು ಅರಿತುಕೊಳ್ಳುವವರಾಗಿದ್ದೇವೆ? ಮತ್ತು ಅನೇಕ ಸಮಯದಲ್ಲಿ ನಾವು ನೆನೆಸ್ತೇವೆ ಡ್ಯೂಟಿ, ಬೈಬಲ್ ತೆಗಿಬೇಕು, ಓದ್ಬಿಡ್ಬೇಕು, ಪ್ರಾರ್ಥನೆ ಮಾಡಬೇಕು, ಚಲಕ್ಕೆ ಡ್ಯೂಟಿ, ಅದನ್ನು ಡ್ಯೂಟಿಯಾಗಿ ನಾವು ಮಾಡಬೇಕು. ದೇವರು ನಮ್ಮನ್ನ ಒಂದು ಡ್ಯೂಟಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಕರೆಯಲಿಲ್ಲ. ಈಸ್ ಕಾಲ್ಡ್ ಅಸ್ ಫಾರ್ ಅ ರಿಲೇಷನ್ಶಿಪ್. ಆತನ ಪಾದದಲ್ಲಿ ಕುಳಿತು ದೇವರೇ ಮಾತನಾಡು ಸ್ವಾಮಿ. ಯು ಆರ್ ಸಚ್ ಅ ಬ್ಯೂಟಿಫುಲ್ ಗಾಡ್. ನಾವು ಒಬ್ಬರ ಹತ್ರ ಹೇಗೆ ನಾವು ಮಾತನಾಡಿ, ಹೇಗೆ ನಾವು ಅವ್ರನ್ನ ಫ್ಲ್ಯಾಟರ್ ಎಲ್ಲ ಮಾಡ್ತೇವೆ, ಆ ರೀತಿಯಲ್ಲಿ ಗಾಡ್ ಲೈಕ್ಸ್ ಅಸ್ ಟು ಬಿ ಲೈಕ್ ದ್ಯಾಟ್. ಬಿ ಓಪನ್, ಡೋಂಟ್ ಬಿ ದ್ಯಾಟ್. ನಾವು ಏನಂದರೆ ಅನೇಕ ಸಮಯದಲ್ಲಿ ವಿ ಮೇಕ್ ಅ ಪ್ಯಾಟರ್ನ್, ಹೀಗೇನೆ ಇದ್ದೇನೆ, ಹೀಗಿದ್ರೇನೆ ದಿಸ್ ಇಸ್ ಹೌ ವಿ ಆರ್ ಸಪೋಸ್ ಟು ಹ್ಯಾವ್ ರಿಲೇಷನ್ಶಿಪ್ ವಿತ್ ಗಾಡ್. ಅನೇಕ ಸಮಯದಲ್ಲಿ ನಾವು ನಮ್ಮ ಫ್ಯಾಮಿಲಿನಲ್ಲಿ ಡ್ಯಾಡಿ ಅವರು ಎಲ್ಲ ಒಂದು ಸ್ವಲ್ಪ ಓಲ್ಡ್ ಜನರೇಷನ್, ಅವರು ಪ್ರೀವಿಯಸ್ ಜನರೇಷನ್ ಆಗಿದ್ದರಿಂದ ಅವಾಗೆಲ್ಲ ಅವ್ರು ಬಂದು ತುಂಬ ಹೆದರೋರು. ಏನಂದರೆ ಅಪ್ಪ ಅಮ್ಮ ಅಂದರೆ ಅವ್ರು ನಮ್ಮ ಅಪ್ಪ ಅವಾಗವಾಗ ಹೇಳೋರು, ನಾವೆಲ್ಲ ಹಿಂಗೆ ಎದುರು ನಿಂತ್ಕೊಂಡೆಲ್ಲ ಮಾತಾಡ್ತಾ ಇರಲಿಲ್ಲ, ನಮ್ಮ ಅಪ್ಪ ಮಾತ್ರ ನಾವೆಲ್ಲ ಹೆಂಗೆ ಮಾತಾಡ, ಎಷ್ಟು ಭಯ ಆಗ್ತಾಯಿತ್ತು ಗೊತ್ತಾ, ಎಷ್ಟು ಇದಾಗ್ತಾಯಿತ್ತು ಗೊತ್ತಾ. ಎಸ್ ಅಫ್ ಕೋರ್ಸ್ ದಟ್ ವಾಸ್ ಅ ರಿಲೇಷನ್ಶಿಪ್ ದೋಸ್ ಡೇಸ್. ನಾನು ಇದನ್ನ ಯಾವಾಗಲೂ ನಾನು ಕಂಪೇರ್ ಮಾಡಿದ್ದು, ಇಟ್ ವಾಸ್ ಅ ಓಲ್ಡ್ ಟೆಸ್ಟಿಮೆಂಟ್ ರಿಲೇಷನ್ಶಿಪ್, ಭಯದಲ್ಲಿ ಭಯದಲ್ಲಿ ಹಿಂದೆ ನಿಂತ್ಕೊಂಡು, ಇಟ್ ವಾಸ್ ಅನ್ ಓಲ್ಡ್ ಟೆಸ್ಟಿಮೆಂಟ್ ರಿಲೇಷನ್ಶಿಪ್. ಆದರೆ ನಾನು ಯಾವಾಗಲೂ ಹೇಳೋದು, ಇದು ನ್ಯೂ ಜನರೇಷನ್, ಇಟ್ಸ್ ಅ ನ್ಯೂ ಟೆಸ್ಟಿಮೆಂಟ್ ರಿಲೇಷನ್ಶಿಪ್. ಯು ಆರ್ ವಿತ್ ಅಸ್, ನೀ ನಮ್ಮ ಫ್ರೆಂಡ್ ಥರ. ಐ ಕ್ಯಾನ್ ಟಾಕ್ ಟು ಯು, ಐ ಕ್ಯಾನ್ ಪ್ಲೇ ವಿತ್ ಯು, ಐ ಕ್ಯಾನ್ ಹಿಟ್ ಯು, ಐ ಕ್ಯಾನ್ ಡೂ ಎನಿಥಿಂಗ್. ಯಾಕಂದರೆ ಇದು ಒಂದು ರಿಲೇಷನ್ಶಿಪ್, ಇಟ್ಸ್ ಅ ನ್ಯೂ ಟೆಸ್ಟಿಮೆಂಟ್, ನ್ಯೂ ಕವರ್ನೆಂಟ್ ರಿಲೇಷನ್ಶಿಪ್.
God is asking for that new covenant relationship namondige hatanandige maatanaadodike hatanandige aikyateyanu sallisodike bayadalle nodudakalla ninna relationship preethiyalli hatana hrudayavanu arithukolludakagi devu namana aarisikondidane amen ಮೋಶೆಗೆ ಇದ್ದಂಥದ್ದು ಹೀ ವಾಂಟೆಡ್ ಟು ನೋ ದ ಹಾರ್ಟ್ ಆಫ್ ಗಾಡ್. ಇವತ್ತು ನಮಗೆ ದೇವರ ಕರ ಮಾತ್ರ ಬೇಕಾ, ಇಲ್ಲ ದೇವರ ಹೃದಯವನ್ನು ಅರಿತುಕೊಳ್ಳುವವರಾಗಿ ನಾವಿದ್ದೇವ? ನಾವು ದೇವರ ಹೃದಯವನ್ನು ಅರಿತುಕೊಂಡರೆ ನಮ್ಮ ಸ್ವಭಾವಗಳು ಕ್ರೈಸ್ತನ ಸ್ವಭಾವವಾಗಿ ಮಾರುತ್ತೆ. ಒಂದೇ ದಿನ ಓವರ್ ನೈಟ್ ಮಾರಲ್ಲ, ಯಾಕಂದರೆ ನಾವು ಮನುಷ್ಯರಾಗಿರುವುದರಿಂದ ವಿ ಸ್ಟ್ರಗಲ್. ಆದರೆ ಐ ಟೆಲ್ ಯು, ಮೋಶೆ ಕೋಪ ಬರಲಿಲ್ಲ, ಬಂತು. ಮೋಶೆಗೆ ಇರಿಟೇಟ್ ಆಗಿಲ್ವಾ? ಆಯಿತು. ಎಲ್ಲ ನಡೆದರೂ ಸಹ ಇನ್ ದ ಮಿಡ್ಸ್ಟ್ ಆಫ್ ಎವ್ರಿಥಿಂಗ್ ಹಿ ಅಂಡರ್ಸ್ಟುಡ್ ಗಾಡ್ಸ್ ಹಾರ್ಟ್. ದೇವರ ದೇಯೆ, ಆತನ ಮೇಲೆ ಇಟ್ಟಿರುವಂಥ ಚಿತ್ತವನ್ನು, ಏನೇ ಆ ಮನುಷ್ಯೀಗವಾಗಿ ಮೋಶೆ ಅನೇಕ ಕಾರ್ಯದಲ್ಲಿ ಆತನು ರಿಯಾಕ್ಟ್ ಮಾಡಿದರೂ ಸಹ ಗಾಡ್ ನ್ಯೂ ದಟ್ ಹೀ ಇಸ್ ಮೈ ಫ್ರೆಂಡ್. ಆತನು ನನ್ನ ಹೃದಯವನ್ನು ಅರಿತುಕೊಂಡಿರುವಂಥ ಒಂದು ಮಗನಾಗಿದ್ದಾನೆ ಎಂದು ದೇವರು ಅರ್ಥ ಮಾಡಿಕೊಂಡರು. ಇವತ್ತು ನಾವು ದೇವರ ಹೃದಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯಾಸ ಪಡ್ತಾ ಇದ್ದೇವಲ್ಲ, ದೇವರ ಕರ ಮಾತ್ರ ಬೇಕ. ದೇವರ ಕರ ಸ್ವಲ್ಪ ನಮಗೆ ಡೀಲಿ ಆಗ್ಬಿಡ್ತು. ಈ 2020 ಎಷ್ಟು ಜನ ಹಿಂಜಾರಿ ಹೋಗಿದ್ದಾರೆ ಗೊತ್ತಿಲ್ಲ. ಈ 2020 ಎಷ್ಟು ಜನರಿಗೆ ದೇವರನ್ನ ಬಿಟ್ಟೇ ಹೋಗಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಯಾಕೊತ್ತ ಚರ್ಚ್ ಇಲ್ಲ, ದೇವರ ಐಕ್ಯತೆ ಇಲ್ಲ, ಯಾರು ನಮಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಹಣ ಸಿಕ್ಕಿಲ್ಲ, ಊಟ ಇಲ್ಲ, ಅಯ್ಯೋ ದೇವರೇ ಇಲ್ಲ ಅಂತ ಹೇಳಿ ಅನೇಕ ಜನರು ನೀವು ಹಿಂಜಾರಿ ಹೋಗಿರಬಹುದು. ಆದರೆ ದೇವರ ಹೃದಯವನ್ನು ಅರ್ಥ ಮಾಡಿಕೊಂಡಿದ್ದರೆ ನಿಮಗೆ ಗೊತ್ತಾಗುತ್ತೆ, ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಹೇಗೆ ಆದರೂ ನಮ್ಮನ್ನು ನಡೆಸುವಂಥ ದೇವನಾಗಿದ್ದಾರೆ. ಆಮೇನ್. ಎರಡನೇದಾಗಿ ನಾವು ನೋಡ್ತೇವೆ ಇಲ್ಲಿ ಏನಂದರೆ, ಇನ್ನೊಂದು ಒಂದು ಎಕ್ಸಾಂಪಲ್, ಇನ್ನೊಂದೊಂದು ಸಂಭವ ವೇದದಲ್ಲಿ ನಾವು ನೋಡ್ತೇವೆ. ಜಾನ್ ಚಾಪ್ಟರ್ 12:4-6, ಜಾನ್ ಚಾಪ್ಟರ್ 12 ನಾನು ನೀವು ಓದುವಾಗ ಇಲ್ಲಿ ಅಲ್ಲಿ ಒಂದು ಸಿಚುವೇಶನ್ ನಡೀತದೆ. ದೇವರಲ್ಲಿ ಒಂದು ಒಂದು ಟೇಬಲ್ನಲ್ಲಿ ಎಲ್ಲರೂ ಊಟ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಯೂದಾಸ್ ಏನೆನಿಸ್ತಾನೆ, ಈ ಒಂದು ಸ್ತ್ರೀ, ಅವಳು ಒಂದು ಸ್ತ್ರೀ ಬಂದು ದೇವರಿಗೆ ತೈಲವನ್ನು, ಪರಿಮಳ ತೈಲವನ್ನು ಹಚ್ಚಿ ಕಾಲಿಗೆಲ್ಲ ಹಚ್ಚುವಾಗ ಯೂದಾಸ್ ಮನಸ್ಸಲ್ಲಿ ನೆನೆಸ್ತಾನೆ ಏನಂತ ಹೇಳ್ಬಿಟ್ಟು, ಈ ಕಾಸ್ನ ಯಾರು ಕೊಟ್ಟಿರ್ಬೋದು, ಬಡವರಿಗೆ ಕೊಟ್ಟಿರ್ಬೋದು. ಅಲ್ಲಿ ಆ ವಚನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಹಿ ವಾಸ್ ಅ ಥೀಫ್. ಯೂದಾಸ್ ಒಂದು ಕಳ್ಳ, ಕಳ್ಳನಾಗಿರುವಂಥ ಒಂದು ಯೋಚನೆ. ಅನೇಕ ಸಮಯದಲ್ಲಿ ನಾವು ಸಹ ಯೂದಾಸಿನ ಪ್ರಕಾರದಲ್ಲಿ, ಕಳ್ಳನ ಪ್ರಕಾರದಲ್ಲಿ ಯೋಚನೆ ಉಳ್ಳವರಾಗಿ ನಾವು ಇರಬಹುದು. ಆದರೆ ಇಲ್ಲಿ ನಾವು ನೋಡ್ತೇವೆ ಇನ್ನೊಂದು ಕಳ್ಳನ ನೋಡ್ತೇವೆ. ಮೂರು ಶಿಲುಬೆಯ ಮಧ್ಯ ದೇವರು ಮತ್ತು ಎರಡು ಕಳ್ಳರು ಪಕ್ಕದಲ್ಲಿದ್ದರು. ಈ ಎರಡು ಕಳ್ಳರ ಮಧ್ಯದಲ್ಲಿ ಸಹ ಒಂದು ಅದ್ಭುತ ನಡೆಯಿತು. ಏನು ಗೊತ್ತಾ, ಇಲ್ಲಿ ಯೂದಾಸ್ ದೇವರ ಜೊತೆನೇ ಇದ್ದ, ಯೇಸು ಕ್ರಿಸ್ತನ ಜೊತೆನೇ ಇದ್ದ, ಎಲ್ಲ ಅದ್ಭುತಗಳನ್ನ ನೋಡ್ದ, ದೇವರ ಕರಗಳನ್ನು ನೋಡ್ದ, ಎಲ್ಲವನ್ನು ನೋಡ್ದ. ಆದರೆ ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಆತನೇನು ಮಾಡಿಬಿಟ್ಟ, ದೇವರನ್ನ ತೋರಿಸಿಕೊಡುವುದಕ್ಕೂ ಆತನು ಮುಂದೆ ಹೋಗ್ಬಿಟ್ಟ. ಆದರೆ ಪಕ್ಕದಲ್ಲಿರುವಂಥ ಈ ಶಿಲುಬೆ ಮೇಲಿದ್ದಂಥ ಕಲ್ಲ ದೇವ್ರನ್ನ ಗೊತ್ತಿಲ್ಲ, ಯೇಸುಕ್ರಿಸ್ತ ಅದ್ಭುತನ ನೋಡಲಿಲ್ಲ. ಏನು ಮಾಡಲಿ, ಯಾಕಂದರೆ ಅವನು ಜೈಲೊಳಗಿದ್ದ, ಕಠಿಣವಾದ ಒಂದು ಕಳ್ಳ. ಇವನು ಅಲ್ಲಿ ಒಳಗಿರುವಾಗ ಏನು ಮಾಡ್ದ, ದೇವರದು ಅದ್ಭುತಗಳು, ದೇವರು ಮಾಡಿರುವಂಥ ಕಾರ್ಯಗಳು ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲದೇರಾಗಿರುವಾಗ, ಆ ಶಿಲುಬೆ ಮೇಲೆ ಇರುವಾಗ ಆತನು ದೇವರಿಗಾಗಿ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು, ಈತನೋ ಏನೂ ಮಾಡದೇ ಇದ್ದಾರೆ. ಆದರೆ ನಾವು ಇದಕ್ಕೆ ನಾವು ಅರ್ಹತೆ ಉಳ್ಳವರಾಗಿದ್ದೀವಿ, ಇದು ನಮಗೆ ಬೇಕು. ಇವತ್ತನು ಅವಾಗ ದೇವರ ಹತ್ರ ಹೇಳ್ತಾ, ದೇವರೇ ನಿನ್ನನ್ನು ನೆನೆಸಿಕೊಳ್ಳು, ರಿಮೆಂಬರ್ ಮೀ ಲಾರ್ಡ್ ಅಂತ ಹೇಳುವಾಗ ದೇವರು ಹೇಳ್ತಾರೆ, ಇವತ್ತು ನೀನು ನನ್ನೊಂದಿಗೆ ಪರಲೋಕದಲ್ಲಿ ಇರುತ್ತೀಯ, ಪರದೇಶಿಯಲ್ಲಿ ನೀನು ನನ್ನೊಂದಿಗೆ ಇವತ್ತಿರ್ತೀಯ ಅಂತ ಹೇಳಿ ದೇವರು ಹೇಳುವಾಗ, ಇವರಿಬ್ಬರಿದ್ದಲ್ಲಿ ವ್ಯತ್ಯಾಸ ಏನು? ಯೂದಾಸ್ ದೇವರೊಂದಿಗೆ ಇದ್ದ 12 ಶಿಷ್ಯರುಗಳಲ್ಲಿ ಯೂದಾಸ್ ಇರುವಾಗ, ಏ ನಾನು ಎಷ್ಟು ವರ್ಷಗಳು ದೇವರ ಜೊತೆ ಇದ್ದೀನಿ, ನಾ ಸೇವೆ ಮಾಡಿದ್ದೀನಿ, ನಾ ಇದು ಮಾಡಿದ್ದೀನಿ, ಅದೆಲ್ಲ ಅಕೌಂಟಬಿಲಿಟಿ. ನಿನ್ನ ದೇವರ ಹೃದಯವನ್ನು ಆ ಒಂದು ನಿಮಿಷದಲ್ಲಿ ನಾನು ಅರಿತುಕೊಂಡ್ರೆ ಸಾಕು, ಗಾಡ್ ವಿಲ್ ರಿಮೆಂಬರ್ ಯು ಜಸ್ಟ್ ದೇರ್. ಆ ಕ್ಷಣದಲ್ಲಿ ನಿನ್ನನ್ನು ಜ್ಞಾಪಕ ತೊಲಿಕೊಂಡು ನಿನಗೆ ಮಾಡಬೇಕಾದಂಥ ಕಾರ್ಯಗಳನ್ನು ದೇವರು ಮಾಡುವಂಥ ದೇವನಾಗಿದ್ದಾರೆ. ಆ ಟೈಮ್ನಲ್ಲಿ ಆ ಕಳ್ಳ ಕುತ್ಕೊಂಡು, ದೇವರೇ ನನ್ನ ನನಗೆ ಸಹಾಯ ಮಾಡು, ನನಗೆ ಇನ್ನೊಂದು ಜೀವ ಕೊಡು, ಈ ಈ ಏನು ಕ್ರಾಸಿಂದ ನನ್ನ ಇಳಿಸ್ಬಿಡು, ನನಗೊಂದು ಅದ್ಭುತ ಮಾಡು. ಅದ್ಭುತನ ಕೇಳಿಲ್ಲ, ದೇವರ ಹೃದಯವನ್ನು ಅರಿತುಕೊಂಡ, ಆತನು ರಾಜಾದಿ ರಾಜ ಎಂಬುದನ್ನು ಅರ್ಥ ಮಾಡಿಕೊಂಡ. ಇವತ್ತು ದೇವರು ಕಾರ್ಯಗಳಲ್ಲಿ ಅನೇಕ ಸಮಯದಲ್ಲಿ ಕ್ರೈಸ್ತರಾಗಿರುವಂಥ ದೇವರು ನಮಗೆಲ್ಲ ಕೊಡ್ತಾರೆ, ಅದ್ಭುತಗಳನ್ನು ಕೊಡ್ತಾರೆ. ನಮಗೆ ಮಾತ್ರ ಇಲ್ಲ, ಎಲ್ಲರಿಗೂ ಸಹ ದೇವರ ಅದ್ಭುತಗಳನ್ನು ಮಾಡುವಂಥ ದೇವನಾಗಿದೆ. ಅರಿತುಕೊಂಡವರು, ಅರಿತುಕೊಳ್ಳದೇವರವ್ರಿಗೂ ಸಹ ದೇವರ ಅದ್ಭುತವನ್ನು ಮಾಡುವಂಥವನಾಗಿದ್ದಾನೆ. ಆದರೆ ಇವತ್ತು ನಾವು ಯಾರಾಗಿದ್ದೇವೆ, ದೇವರ ಕರವನ್ನು ನೋಡುವವರು ಮಾತ್ರವಾ? ಇಲ್ಲದೆ ಹೋದರೆ ದೇವರ ಹಸ್ತ, ದೇವರ ಹೃದಯವನ್ನು ಅರಿತುಕೊಳ್ಳುವವರಾಗಿದ್ದೇವಾ? ಇಲ್ಲಿ ನೋಡ್ರಿ, ಮೋಸೆ ಮತ್ತು ಈ ಕಳ್ಳ ಬಂದ್ಬಿಟ್ಟು ದೇವರ ಬಗ್ಗೆ ಏನೂ ಗೊತ್ತಿಲ್ಲ, ಆದರೂ ಸಹ
ಅವನು ಅರ್ಥ ಮಾಡಿಕೊಂಡ. ಆ ಶಿಲುಬೆ ಮೇಲೆ ಕೊನೆಯ ಒಂದು ಟೈಮ್ನಲ್ಲಿ ದೇವರನ್ನು ಅರ್ಥ ಮಾಡಿಕೊಂಡು ಆತನು ರಾಜಾದಿರಾಜ ನನ್ನನ್ನು ಜ್ಞಾಪಕದಲ್ಲಿ ಕೊಂಡು ರಿಮೆಂಬರ್ ಮೀ ಲಾರ್ಡ್ ಅಂತ ಹೇಳುವಾಗ ದೇವರದ್ದು ಇವತ್ತು ನಮಗೆ ಅರ್ಥ. ನಾವು ನೆನೆಸಬಹುದು ಸೀನಿಯಾರಿಟಿ ಲೆವೆಲ್, ಅಯ್ಯೋ ಅವರು ದೊಡ್ಡವರು ಅವರು ಅಲ್ಲ ದೇವರು, ನೀನು ಬೇಬಿ, ಅವರ ಬೇಬಿ ಕ್ರಿಶ್ಚಿಯನ್. ಇವತ್ತು ನೀವು ದೇವರನ್ನ ಅರ್ಥ ಮಾಡಿಕೊಳ್ಳಿ. ಈ ಸಂದೇಶವನ್ನು ನೋಡುತ್ತಾ ಇರುವಾಗ ಸಹ ನೀವು ನೆನೆಸಬಹುದು, ಅಯ್ಯೋ ನಾನು ಯಾವುದಕ್ಕೂ ಇಲ್ಲವೇ, ನನಗೇನು ಇಲ್ಲವೇ ಅಂತ ಹೇಳಿ ದೇವರ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ನೋಡಲಿಕ್ಕಿಲ್ಲ. ಆದರೆ ದೇವರ ಹಸ್ತವನ್ನು ನೀವು ನೋಡದೇ ಸಹ ಇರಬಹುದು, ನಿಮಗೆ ಮಿರಕಲ್ಸ್ ನಡೆದಿರಲ್ಲ, ನಿಮಗೆ ಏನು ನಡೆದಿರಲ್ಲ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಆದರೆ ಈ ವೇಳೆ ದೇವರೇ, ನಿನ್ನ ಹೃದಯ ಅರ್ಥಕೊಳ್ಳುವವರಾಗಿ ನಾವು ಮಾರ್ಪಡಬೇಕೆಂದು ಹೇಳಿ ಈ ವೇಳೆ ಕರಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ. ದೇವರನ್ನ ಕೇಳುವ ದೇವರೇ, ನಿನ್ನ ಕರಗಳನ್ನು ನೋಡಿ 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 ನಾ ಹಿಂಜಾರಿ ಹೋಗುವವರಾಗಿರಬಾರ್ದು. ನಿನ್ನ ಹೃದಯವನ್ನು ನೋಡಿ, ನಿನ್ನ ಹೃದಯವನ್ನು ಅರಿತುಕೊಂಡು ಐ ನೀಡ್ ಟು ಸ್ಟ್ಯಾಂಡ್ ಫರ್ಮ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನಾನು ಇನ್ನೂ ಹೆಚ್ಚಾಗಿ ಬಲವಾಗಿ ನಿಲ್ಲುವವರಾಗಿರಬೇಕೆಂದು ಹೇಳಿ ಈ ವೇಳೆ ಕರಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ. ಪ್ರೀತಿಯುಳ್ಳ ಪರಮಾತ್ಮನೇ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆಪ್ಪ. ಈ ವೇಳೆಯಲ್ಲಿ ಅಪ್ಪ ನಿನ್ನ ಪಾದಲ್ಲಿ ನಾವು ಬರುತ್ತೇವೆ. ಬೇರೆ ನಿನ್ನ ಹಸ್ತವನ್ನು ನೋಡುವವರಾಗಲ್ಲ, ನಿನ್ನ ಹೃದಯವನ್ನು ಅರಿತುಕೊಳ್ಳುವವರಾಗಿ ನಮ್ಮನ್ನು ಮಾರ್ಪಡಿಸು. ಅನೇಕ ಸಮಯದಲ್ಲಿ ಅಪ್ಪ ನಿನ್ನ ಹಸ್ತವನ್ನು ನೋಡಿ 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 ಅದ್ಭುತಗಳು ನಡೆಯದೇ ಇರುವಂಥ ಸಮಯಗಳು, ನಮಗೆ ಮಿರಕಲ್ಸ್ ನಡೆಯದೇ ಇರುವಂಥ ಸಮಯಗಳಲ್ಲೆಲ್ಲ ನಾವು ಹಿಂಜಾರಿ ಹೋಗಿರುವಂಥ ಅನೇಕ ಸಿಚುವೇಶನ್ಸ್ ಬಂದಿದೆ. ಆದರೂ ನೀನು ನಮ್ಮನ್ನು ಬಿಟ್ಟುಕೊಡದೆ, ಆರೋನ ನೀನು ಬಿಟ್ಟುಕೊಡದೆ ಸ್ವಾಮಿ, ಅವನು ತಪ್ಪು ಮಾಡಿದರೂ ಸಹ. ಆದರೆ ಸ್ವಾಮಿ ನೀನು ಅವ್ರಿಗೆ ಇನ್ನೊಂದು ಚಾನ್ಸನ್ನು ಕೊಟ್ಟು ಆತನನ್ನು ಸ್ವಾಮಿ ಆಶ್ಚರ್ಯರಾಗಿ ನೀನು ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ಪ್ರಕಾರದಲ್ಲಿ ಇವತ್ತು ನಾವು ಸಹ ಸ್ವಾಮಿ ಹಿಂಜಾರಿ ಹೋಗಿರಬಹುದು, ವಿ ಮೈಟ್ ಹ್ಯಾವ್ ಬ್ಯಾಕ್ಸ್ಲಿಡನ್, ಐಡಲ್ಸ್ನ ಮಾಡಿರಬಹುದು, ಆದರೂ ಸಹ ಸ್ವಾಮಿ ನಮ್ಮನ್ನು ಕ್ಷಮಿಸಿ, ನಮಗೆ ಸ್ವಾಮಿ ಇನ್ನು ದಯೆಯನ್ನು ತೋರಿಸಿ ಅಪ್ಪ ನಿನ್ನ ಹೃದಯವನ್ನು ಅರಿತುಕೊಳ್ಳುವವರಾಗಿ ನಮ್ಮನ್ನು ಮಾರ್ಪಡಿಸು. ನಿನ್ನ ಪಾದಲೇ ಕೊಡುತ್ತೇವೆ. ಯುವರ್ ಗಾಡ್ ಹೂ ಗಿವ್ಸ್ ಅಸ್ ಚಾನ್ಸಸ್ ಲಾರ್ಡ್, ಯುವರ್ ಗಾಡ್ ಹೂಸ್ ಗ್ರೇಷಿಯಸ್ ಆಫ್ ಫಾದರ್. ನಿನ್ನ ಪಾದಲ್ಲಿ ಕೊಡುತ್ತೇವೆ. ನೋಡುತ್ತಿರುವಂಥ ಒಂದೊಂದು ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ಅವರ ಬೇಕುಗಳನ್ನು. ಅಪ್ಪ ನಿನ್ನ ಹಸ್ತವನ್ನು ನೋಡಿದ್ದೇವೆ, ನಿನ್ನ ಹಸ್ತದಿಂದ ಇವತ್ತುವರೆಗೂ ನಾವು ಜೀವಿಸುತ್ತಾ ಇದ್ದೇವೆ. ಆದರೆ ಇನ್ನೂ ಸ್ವಾಮಿ ಅವರು ಕೇಳುವಂಥ ಕಾರ್ಯಗಳು, ಅವರು ಪ್ರಾರ್ಥಿಸುವಂಥ ಕಾರ್ಯಗಳ ಸದುತ್ತರವನ್ನು ಕೊಡು. ಅದಕ್ಕೆ ಹೆಚ್ಚಾಗಿ ಸ್ವಾಮಿ ನಿನ್ನ ಹೃದಯದಲ್ಲಿ ಇನ್ನೊಂದೇ ಒಂದು ರಿಲೇಷನ್ಶಿಪ್ ಅನ್ನು ಉಂಟು ಮಾಡುವಂತೆ ಮಕ್ಕಳಿಗೆ ಕೃಪೆಯನ್ನು ಕೊಡ್ನ ಪಾದಲ್ಲಿ ಕೊಡುತ್ತೇವೆ. ಎಲ್ಲ ಸ್ತುತಿ ಸ್ತೋತ್ರ ಗಾನ ಮಹಿಮೆ ಒಬ್ಬರಿಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿ ನಮಗೆ ಫೋನ್ ಮಾಡಿ ಖಂಡಿತವಾಗಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನೀವು ಈ ಒಂದು ಕಾಲಘಟ್ಟದಲ್ಲಿ ಕರ್ತನ ಜೊತೆಗೆ ಐಕ್ಯತೆಯಲ್ಲಿ ಇರುವುದಕ್ಕಾಗಿ ಪ್ರಯಾಸ ಪಡಿ. ಮೇ ಗಾಡ್ ಬ್ಲೆಸ್.